ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಲಾಸ್ಟ್ ಕ್ವೆಶ್ಚನ್ ಸರ್ ಲೆಫರ್ ಚೆಕಿಂಗ್ ಮಾಡೋದು ಡೆಫಿನೆಟ್ಲಿ ಮಾಡಲೇಬೇಕು ಸರ್ ಒಂದು ಸೆನ್ಸಿಟಿವ್ ಪಾಯಿಂಟ್ ಇರುತ್ತೆ ಪೊಲೀಸ್ ನಿಂತಿದ್ದಾರೆ ಅಂತಾನೆ ಗೊತ್ತಾಗಲ್ಲ ತಕ್ಷಣ ಬಂದ್ಬಿಡ್ತಾರೆ ಅದು ಗಾಬರಿಯಾಗಿ ಅದು ನನ್ನ ಗಮನಕ್ಕೆ ಬಂದಿದೆ ನಾನು ಮೊನ್ನೆನು ಕ್ಲಾರಿಫೈ ಮಾಡಿದ್ದೀನಿ ಮತ್ತೆ ನಮ್ಮವರಿಗೂ ಹೇಳಿದ್ದೀನಿ ನಮ್ಮ ಡಿಸಿಪಿ ಅವರಿಗೆ ಮತ್ತೆ ಎಸಿಪಿ ಇನ್ಸ್ಪೆಕ್ಟರ್ ಗಳಿಗೆ ಮತ್ತೆ ಕ್ಲಾರಿಫೈ ಮಾಡಿದ್ದೀನಿ ಇದು ಎರಡು ರೀತಿಯಲ್ಲಿದೆ ಒಂದು ಬಂದು ಸಡನ್ ಆಗಿ ಬಂದು ಗಾಡಿ ನಿಲ್ಲಿಸೋದು ಎರಡನೇದು ಬಂದು ಮೇಲೆಯಿಂದ ಜಾಕೆಟ್ ಜಾಕೆಟ್ ಹಾಕೊಂಡು ಪೊಲೀಸರಿಗೆ ಗೊತ್ತಿಲ್ಲ ರೀತಿಯಲ್ಲಿ ಸಡನ್ ಆಗಿ ಸ್ಟಾಪ್ ಮಾಡಿದಾಗ ಅವರು ಗಾಬರಿ ಒಂದು ಅಲ್ಲಿ ಇಲ್ಲಿ ಹೋಗಿ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಉಂಟಾಗಿರುತ್ತದೆ ಅದಕ್ಕೋಸ್ಕರ ಈಗ ಏನಂದ್ರೆ ನಾವು ಪ್ರಾಪರ್ ಆಗಿ ಎಲ್ಲಿ ಚೆಕ್ ಮಾಡ್ತೀವೋ ಅಲ್ಲಿ ಬ್ಯಾರಿಕೇಡ್ ಹಾಕಿ ವೆಹಿಕಲ್ ಸ್ಲೋ ಆದ ನಂತರ ಸ್ಲೋ ಆದ ನಂತರ ಚೆಕ್ ಮಾಡಿ ಕೆಲವು ಏನು ಹೇಳ್ತಾರೆ ಅಲ್ಲಿಂದ ದೂರದಿಂದ ನೋಡಿಕೊಂಡು ಓಡಿ ಹೋಗ್ತಾ ಇದ್ದಾರೆ ಅಂತ ಹೋಗ್ಲಿ ಏನು ಪರವಾಗಿಲ್ಲ ಅಲ್ಲಿ ಅದು ಹೋಗಿ ಮತ್ತೆ ಅದು ಸ್ವಲ್ಪ ಮತ್ತೆ ಅವರು ಪಾಲನೆ ಏನು ಟ್ರಾಫಿಕ್ ರೂಲ್ಸ್ ಏನಿದೆ ಏನು ವೈಲೇಷನ್ ಇದೆ ಅದು ಮತ್ತೆ ರಿಪೀಟ್ ಮಾಡಬಾರದು ಅಂತ ಮತ್ತೆ ಅದು ರೂಲ್ ಫಾಲೋ ಮಾಡಿದ್ರೆ ಅದೇ ಸಾಕು ನಮಗೆ ನಮಗೇನು ಉದ್ದೇಶ ಏನಂದ್ರೆ ಮತ್ತೆ ಮತ್ತೆ ಅದೇ ರಿಪೀಟ್ ಮಾಡ್ತಾ ಇದ್ದೀವಿ ನಮಗೇನಂದ್ರೆ ನಮಗೆ ಎಷ್ಟು ಫೈನ್ ಕಲೆಕ್ಟ್ ಮಾಡೋದು ನಮಗೆ ಅದು ಏನು ಮುಖ್ಯ ಅಲ್ಲ ಮುಖ್ಯ ಏನಂದ್ರೆ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡಬೇಕು ತಮ್ಮ ಜೀವ ಉಳಿಸ್ಕೋಬೇಕು ಬೇರೆಯವ್ರಿಗೂ ತೊಂದರೆ ಕೊಡಬಾರ್ದು ಅವ್ರಿಗೂ ತೊಂದರೆ ಆಗಬಾರ್ದು ನಮ್ಮ ಉದ್ದೇಶ ಅದು ಎಲ್ಲರೂ ಆ ಪಾಲನೆ ಮಾಡೋಕ್ಕೋಸ್ಕರ ನಾವು ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ ಬಿಟ್ಟು ನಾವು ಫೈನ್ ಕಲೆಕ್ಷನ್ ಮಾಡಿ ನಾವು ಫೈನಲ್ಲಿ ಏನು ಮಾಡೋದು ಏನು ಹೇಳಲ್ಲ ಆ ಫೈನ್ ಮಾಡುವ ಉದ್ದೇಶ ಎನ್ಫೋರ್ಸ್ಮೆಂಟ್ ಏನಂದ್ರೆ ಆ ಫಿಯರ್ ಇಂದ ಪಾಲನೆ ಮಾಡ್ತಂತ ಉದ್ದೇಶ ಅದು ಬಿಟ್ಟು ಅದರಿಂದ ಹಣ ಕಲೆಕ್ಟ್ ಮಾಡಿ ಏನೋ ಮಾಡೋದು ಅದು ಅಲ್ಲ ಉದ್ದೇಶನೇ ಟ್ರಾಫಿಕ್ ರೂಲ್ ಪಾಲನೆ ಮಾಡಬೇಕಂತ ಥ್ಯಾಂಕ್ ಯು ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ.